नमस्ते मारुति पोतगानहल्ली। सो अदे रीतियल्ली 2006 ರಲ್ಲಿ स्वामी विवेकानंद तालूक अंगविकलर ಒಕ್ಕೂಟ सो ಇದರಲ್ಲಿ ಸದಸ್ಯನಾಗಿ ನಮ್ಮ ಸಂಘದ ಮೂಲಕ ತಾಲೂಕು ಮಟ್ಟದ ಸದಸ್ಯನಾಗಿ ಸೇರ್ಕೊಂಡೆ। ಸೋ ಅದರಲ್ಲಿ 2006 ರಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕೊಡ್ತಕ್ಕಂತ 3% ಅನುದಾನ ಅಂಗವಿಕ ಸ ವಿದ್ಯಾಭ್ಯಾಸಕ್ಕೆ ಫೌಂಡೇಶನ್ ಸಪೋರ್ಟ್ ಮಾಡೋ ಉದ್ದೇಶದಿಂದ ಸರ್ ನಾನು ಮೇಕೆ ಸಾಕಾಣಿಕೆ ಮಾಡಬೇಕು ಅಂತ ಹೇಳಿ ಮನೆಯಲ್ಲಿ ತಂದೆ ತಾಯಿ ಜೊತೆಗೆ ನಿರ್ಮಾಣ ಮಾಡ್ಕೊಂಡಾಗ ಸೊ ಅವರೊಪ್ಪಿ 3000 ಕ್ಕೆ ಮತ್ತೆ ತಂದೆ ಮನೆ ಕಡೆಯಿಂದ ಅಮೌಂಟ್ ಅದಕ್ಕೆ ಜೋಡಿಸಿಬಿಟ್ಟು ಸೊ 3 ಮೇಕೆಗಳನ್ನು ತಂದಿದ್ದಾಯಿತು। ಸೊ 3 ಮೇಕೆನ ಸೊ ನಾನು ವಿದ್ಯಾಭ್ಯಾಸ ಮಾಡ್ತಿರೋದ್ರಿಂದ ನನ್ನ ತಮ್ಮ ಮೇಯಿಸಲು ಸ್ವಲ್ಪ ಅನುಕೂಲ ಆಯ್ತು ಅವನಿಗೆ ಒಂದು ಕೆಲಸ ಜೋಡಿಸಿದಂಗ ಆಯ್ತು। ಸೊ ಅವನು ಮೇಕೆ ಮೇಯಿಸೋದ್ರಿಂದ ದಿನೇ ದಿನೇ ಆ ಮೇಕೆಗೆ 1 ಮೇಕೆ 2 ಮೇಕೆ ಆಗಿಬಿಟ್ಟು ಸೊ 2011 ರಲ್ಲಿ ಸೊ ಮೇಕೆ ಸುಮಾರು ಅಂದ್ರೆ 32 ಮೇಕೆ ಇತ್ತು। ಸೊ 32 ಮೇಕೆನ ಮಾರಬೇಕು ಅಂತ ಹೇಳಿ ನಿರ್ಣಯ ಆಯ್ತು ಮನೆ ಕಡೆ। ಸೊ ನಾನು 2001 ರಲ್ಲಿ ಸ್ವಾಮಿ ವಿವೇಕಾನಂದ ಅಂಗವಿಕಲರ ಸಹಾಯ ಸಂಘದಲ್ಲಿ ಸದಸ್ಯನಾಗಿ ನರೇಂದ್ರ ಫೌಂಡೇಶನ್ ಮಾರ್ಗದರ್ಶನ ಮೂಲಕ ಸೇರ್ಕೊಂಡೆ। ಸೊ ಅದೇ ರೀತಿಯಲ್ಲಿ ನಾನು ವಿದ್ಯಾಭ್ಯಾಸಕ ಸಮೇತ ಫೌಂಡೇಶನ್ ಹಾಗೂ ಒಕ್ಕೂಟ ತುಂಬಾ ಸಪೋರ್ಟ್ ಮಾಡಿದೆ। ಸೊ ನಾನು ಬಿಎ ಕಂಪ್ಲೀಟ್ ಆಗಿದೆ ಈಗ ಬಿಎ ಕಂಪ್ಲೀಟ್ ಆಗಿ ಈಗ ಎಂಎ ಮಾಡಬೇಕು ಅಂತ ಹೇಳಿ ಸೊ ಮನೆಯಲ್ಲಿ ನಿರ್ಣಯ ಆಗ್ತಾ ಇದೆ। ಸೊ ಎಂಎ ಮಾಡಬೇಕು ನೆಕ್ಸ್ಟ್ ಇಯರ್ ಅಂತ ಹೇಳಿ। ಸೊ ಅದೇ ರೀತಿಯಲ್ಲಿ ಮನೆಯಲ್ಲಿ ಸಮೇತ ಸೊ ಮೊದಲಿಗೆ ಜವಾಬ್ದಾರಿ ಕಡಿಮೆ ಇತ್ತು। ಸೊ ಈಗ ರೀಸೆಂಟ್ ಆಗಿ ನಮ್ಮ ತಮ್ಮನ ಮದುವೆ ಮಾಡಿರೋದಾಗಬಹುದು। ಸೊ ಅದಕ್ಕೆ ಫ್ಯಾಮಿಲಿಯ ಸಪೋರ್ಟ್ ಮತ್ತೆ ನನಗೆ ಕೆಲವೊಂದು ಗುರುತರವಾದ ಜವಾಬ್ದಾರಿಗಳನ್ನು ಮನೆಯಲ್ಲಿ ನೀಡಿದರೆ ನಮ್ಮ ತಂದೆಯವರು ಆಗಬಹುದು ತಾಯಿ ಆಗಬಹುದು ಅಕ್ಕವರು ಆಗಬಹುದು ಸೊ ಎಲ್ಲರ ಸಪೋರ್ಟ್ ಇಂದನೇ ನಾನು ಇಷ್ಟು ಅಭಿವೃದ್ಧಿ ಕಾಣಲು ಸಾಧ್ಯ ಆಯಿತು ಅಂತ ಹೇಳಿ ಹೇಳ್ತಾ ಇದ್ದೀನಿ।